ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಒಂದು ಹೊಸ ರೀತಿಯ ಬ್ರೈಡಲ್ ಡಿಸೈನು ತುಂಬನೇ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಮೂರು ಸ್ಟೆಪ್ಪಲ್ಲಿ ಹಾಕುವಂಥದ್ದು ಫ್ರೆಂಡ್ಸ್ ಇಲ್ಲಿ ನಾನು ಆರು ಎಳೆದಾರನ ಗಂಟನ್ನು ತೆಗೆದು ಸ್ವಲ್ಪ ಗಮ್ ಹಾಕ್ಕೊಳ್ತಾಯೀನಿ ಏನಕ್ಕಪ್ಪ ಅಂದರೆ ಇದರೊಳಗಡೆ ನಾನು ಬೀಡನ್ನ ಹಾಕ್ಕೊಳ್ಳೋದಿದೆ ಹಾಗಾಗಿ ಸೊ ಬೀಡ್ನು ಕೂಡ ಹೇಗೆ ಹಾಕ್ಕೊಳ್ತೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಒಂದು ಕಾಟನ್ ಥ್ರೆಡ್ನ ತಗೊಂಡಿದ್ದೀನಿ ಅದಕ್ಕೆ ಈ ರೀತಿ ಸ್ಮಾಲ್ ಸೈಜ್ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಒಂದು ಕಾಟನ್ ದಾರನ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಒಂದು ಎಳೆಯಲ್ಲಿ ಹಿಂದೆ ಒಂದು ಗಂಟು ಹಾಕ್ಕೊಳ್ಬೇಕು ಅದನ್ನು ಕೂಡ ಅಷ್ಟೇ ಜಾಸ್ತಿ ಗಂಟು ಮಾಡೋದಕ್ಕೆ ಹೋಗಬಾರ್ದು ಈ ರೀತಿ ಸೂಜಿಗೆ ನಾವು ಸ್ಮಾಲ್ ಸೈಜ್ ಬೀಡ್ಗಳಿದೆಯಲ್ವ ಅದನ್ನು ಒಂದೇ ಟೈಮು ತುಂಬ ಬೀಡ್ಗಳನ್ನ ಹಾಕೊಳ್ಬೋದು ಈ ರೀತಿ ಬೀಡ್ಗಳನ್ನ ನಾನು ಸೂಜಿಗೆ ಪಾಸ್ ಇದ್ದೀನಿ ಸೊ ಒಂದೊಂದನ್ನೇ ಹಾಕ್ತೀವಿ ಏನಾದರೆ ತುಂಬಾ ಟೈಮ್ ಹಿಡಿಯುತ್ತೆ ಈ ರೀತಿ ಹಾಕೋದ್ರಿಂದ ನಾವು ಒಂದು ಸೀರೆಗಾಗೋಷ್ಟು ನಾವು ಒಂದೇ ಸಲ ಬೀಡನ್ನ ನಾವು ಆರು ಎಳೆದಾರಕ್ಕೆ ಪಾಸ್ ಮಾಡ್ಕೊಳ್ಬೋದು ಒಂದಷ್ಟು ಬೀಡ್ಗಳನ್ನ ನಾನು ಕಾಟನ್ ಥ್ರೆಡ್ಡಿಗೆ ಹಾಕ್ಕೊಳ್ತಾಯೀನಿ ಈ ರೀತಿ ಹಾಕೊಂಡಿದ್ದೀನಲ್ವ ಇವಾಗ ನಾನು ಥ್ರೆಡ್ಡಿಗೆ ಹೇಗೆ ಪಾಸ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದೀನಿ ಕಾಟನ್ ಥ್ರೆಡ್ಡಿಂದೆ ಒಂದು ನಾಟ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಇಲ್ಲಿ ಈ ಗ್ಯಾಪ್ ಒಳಗಡೆ ನಾವು ಆರು ಎಳೆದಾರನ ತಗೊಳ್ಬೇಕು ಈ ರೀತಿ ಗ್ಯಾಪ್ ಇರುತ್ತಲ್ವ ಅದರೊಳಗಡೆ ಆರು ಎಳೆದಾರನ ಪಾಸ್ ಮಾಡ್ಕೊಳ್ಬೇಕು ನಾನು ಏನಕ್ಕೆ ಅಲ್ಲಿ ಗಮ್ ಹಾಕಿದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಈ ರೀತಿ ಪಾಸ್ ಮಾಡಿದ್ರೆ ಏನಾದರೂ ಅದು ಎಳೆ ಬಿಚ್ಚೋಗ ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಗಮ್ ಹಾಕಿದ್ದೀನಿ ಅಷ್ಟೇನೇನಿಲ್ಲ ಇವಾಗ ನಾನು ಈ ಬೀಡ್ಸ್ಗಳನ್ನ ಆರು ಎಳೆದಾರಿಕೆ ಪಾಸ್ ಮಾಡ್ಕೊಳ್ತಾಯಿನಿ ಈ ರೀತಿ ಹಾಕೋದ್ರಿಂದ ಸೀರೆಗಳಿಗೆ ಹಾಕಬೇಕಾದ್ರೆ ತುಂಬಾ ಎಲ್ಪ್ ಆಗುತ್ತೆ ಒಂದೇ ಸಲ ನಾವು ಬೀಡ್ಗಳನ್ನ ಹಾಕ್ಕೊಳ್ಬೋದು ಈ ರೀತಿ ಪಾಸ್ ಮಾಡ್ಕೊಳ್ಬೋದು ಸೊ ತುಂಬ ಈಸಿ ಇದೆ ನಾವು ಸಲ ಸೂಜಿಗೆ ದಾರನ ಪೋಣಿಸ್ಕೊಂಡು ಇಟ್ಕೊಂಡ್ರೆ ಸೊ ತುಂಬ ಅದು ಬರುತ್ತೆ ಬೇಕಾದಾಗ ಆ ಸೂಜಿಗೆ ಬೀಡ್ಸ್ಗಳನ್ನ ಹಾಕ್ಕೊಂಡು ಈ ರೀತಿ ಪಾಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಇವತ್ತಿನ ಡಿಸೈನ್ಗೆ ಎಷ್ಟು ಬೀಡ್ಸ್ಗಳು ಬೇಕು ಅಂತ ಒಂದು ಅಂದಾಜಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಗಮ್ಮಕ್ಕಿರ್ತೀವಲ್ಲ ಅದನ್ನು ನಾಟ್ ಮಾಡ್ಕೊಳ್ಬೇಕು ಸೊ ಮೊದಲೇ ನಾಟ್ ಆರ್ಟ್ ಮಾಡಿಕೊಂಡ್ರೆ ಬೀಡನ್ನ ಹಾಕೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಮ್ ಹಾಕಿ ಅದನ್ನು ಅಂಟಿಸ್ಕೊಂಡ್ರೆ ಸಾಕು ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತೇನೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸೊ ಡಿಸೈನ್ ಹಾಕೋದು ತುಂಬಾ ಈಸಿ ಇದೆ ಹಾಗೆಯೇ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ರೇಷ್ಮೆ ಸೀರೆಗಳಿಗೆ ಮತ್ತು ಮದುವೆ ಎಣ್ಣಿನ ಸೀರೆಗಳಿಗೆ ಎಲ್ಲದಕ್ಕೂ ಕೂಡ ಹಾಕ್ಕೊಳ್ಬೋದು ನಾನು ಈ ಡಿಸೈನ್ನ ಹಾಕೋದಕ್ಕೆ ಆರು ಎಳೆದಾರನ ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ಕೂಡ ನಡೆಯುತ್ತೆ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಎರಡು ಸಲ ಲಾಕ್ ಆದಮೇಲೆ ಚೈನನ್ನು ಇದ್ದೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ಇವಾಗ ನಾನು ಒಂದು ಬೀಡನ್ನ ಪಾಸ್ ಮಾಡ್ಕೊಳ್ತೀನಿ ಆಲ್ರೆಡಿ ಥ್ರೆಡ್ಡಿಗೆ ಹಾಕ್ಕೊಂಡಿದ್ದೀನಿ ಅಲ್ವಾ ಬೀಡ್ಗಳನ್ನ ಅದನ್ನು ಒಂದು ಬೀಡನ್ನ ಮುಂದೆ ತಳ್ತಾಯೀನಿ ಮುಂದೆ ತಂದು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾವು ಪ್ರೀವಿಯಸ್ಸಾಗಿ ಟೂ ಚೈನ್ನ ಹಾಕಿ ಕಂಬ ಮಾಡ್ಕೊಂಡ್ವಲ್ಲ ಅದ್ರ ಪಕ್ಕನೇ ಒಂದು ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಬೀಡನ್ನ ಮುಂದೆ ಮಾಡಬೇಕು ಸೊ ನಾವು ತಂದಾಗ ತಕ್ಷಣ ಅದು ಮುಂದೆನೇ ಬರುತ್ತೆ ಬರಲಿಲ್ಲ ಅಂದರೆ ಮುಂದೆ ಮಾಡಿಕೊಂಡು ಎರಡರಿಂದ ಒಂದು ಮತ್ತೆ ಎರಡು ಲೂಪ್ಗಳಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಅಲ್ಲಿ ಒಂದು ಡಬಲ್ ಕ್ರೋಶ ಆಗುತ್ತೆ ನಾವು ಬೀಡನ್ನ ಮುಂದೆ ಮಾಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಬೀಡನ್ನ ಹಾಕ್ಕೊಂಡಿಲ್ಲ ಬೀಡನ್ನ ಹಾಕ್ಕೊಳ್ಳ್ದೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಬೀ ಒಂದು ಕಂಬಕ್ಕೆ ಬೀಡನ್ನ ಹಾಕ್ಕೊಂಡೆ ಒಂದು ಕಂಬಕ್ಕೆ ಬೀಡನ್ನ ಹಾಕಿಲ್ಲ ಇವಾಗ ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡು ಅದ್ರ ಪಕ್ಕನೆ ಹೋಗಿ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಸಾರಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಹೋಗಿ ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಮಾಡೋಕ್ಕಿಂತ ಮುಂಚೆ ಬೀಡನ್ನ ಮುಂದೆ ಮಾಡಿಕೊಂಡು ಎರಡರಿಂದ ಒಂದು ಎರಡರಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡಿಕೊಳ್ಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ನಾನು ಬೀಡ್ನ ಹಾಕ್ಕೊಳ್ದೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಲೈನ್ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಇವಾಗ ಒಂದು ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಬೀಡ್ನ ಮುಂದೆ ಮಾಡಬೇಕು ಬೀಡನ್ನ ಮುಂದೆ ಮಾಡಿಕೊಂಡು ನಾವು ಎರಡರಿಂದ ಒಂದು ಮತ್ತೆರಡು ಲುಪ್ಗಳಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಸೊ ಒಂದು ಕಂಬನ ಬೀಡ್ನ ಹಾಕ್ಕೊಳ್ಳ್ದೇ ಮಾಡಬೇಕು ಒಂದು ಕಂಬನ ಬೀಡ್ನ ಹಾಕ್ಕೊಂಡು ಮಾಡಬೇಕು ಫ್ರೆಂಡ್ಸ್ ಬೇಸ್ ಲೈನ್ ತುಂಬ ಈಸಿ ಇದೆ ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಸೊ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಕಂಬ ಆದಮೇಲೆ ಒಂದು ಬೀಡ್ನ ಮುಂದೆ ಪಾಸ್ ಮಾಡಬೇಕು ಬೀಡನ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಬೀಡನ್ನ ಮುಂದೆ ಮಾಡಿ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು ಬೇಸ್ ಲೈನು ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಒಂದು ಕಂಬಕ್ಕೆ ನಾವು ಬೀಡನ್ನ ಹಾಕ್ಕೊಳ್ಬೇಕು ಒಂದು ಕಂಬನ ಹಾಗೇನೇ ಮಾಡಬೇಕು ನಾವು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಬೇಸ್ ಲೈನ್ ಬರುತ್ತೆ ಸೀರೆಗೂ ಕೂಡ ಅಷ್ಟೇ ಸೀರೆ ಪೂರ್ತಿ ನಾವು ಪಲ್ಲು ಈ ರೀತಿ ಪೂರ್ತಿ ಫಿಲ್ ಮಾಡಬೇಕು ಸೊ ಇದಂತೂ ನೋಡೋದಕ್ಕಂತೂ ರಿ ರಿಯಲ್ ಆಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಕೊನೆಯಲ್ಲೂ ಕೂಡ ಒಂದು ಕಂಬನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಬೇಕು ಸೊ ಬೇಸ್ಲೈನ್ ಈ ರೀತಿ ಬರುತ್ತೆ ಸೀರೆಗೆ ಹಾಕ್ಕೊಂಡ್ರೆ ಇದೇ ರೀತಿ ನೀವು ಪಲ್ಲು ಪೂರ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಸೆಕೆಂಡ್ ಲೇಯರ್ಗೆ ಥ್ರೆಡ್ ಕಲರ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವಾ ಎರಡನೇ ಚೈನ್ ಮೇಲೆ ಸತಿ ಲಾಕ್ ಮಾಡ್ತಾಯೀನಿ ನಂತರ ಅದರೊಳಗಡೆ ಮತ್ತೊಂದು ಸಲ ಲಾಕ್ ಮಾಡ್ತಾಯೀನಿ ಸೆಕ್ಯೂರ್ ಆಗಿರುತ್ತೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೊ ಕೊನೆಯಲ್ಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಎರಡು ಎರಡು ಕಡೆಯೂ ಕೂಡ ನೀವು ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ ಸೀರೆಗೆ ಹಾಕೊಂಡ್ಬೇ ಹಾಕ್ಕೊಳ್ಬೇಕಿದ್ರೆ ಇಲ್ಲಿ ನಾನು ಒಂದು ಫೈ ಚೈನ್ನ ಹಾಕ್ತಾಯೀನಿ ಐದು ಚೈನನ್ನು ಹಾಕ್ಕೊಳ್ಳಿ ಇಲ್ಲಿ ಐದನೇ ಹೋಲಿಗೆ ಇಲ್ಲಿ ಕೌಂಟ್ ಮಾಡ್ಕೊಂಡು ಕರೆಕ್ಟಾಗಿ ತಗೊಳ್ಬೇಕು ಇಲ್ಲಿ ಐದನೇ ಕಂಬದ ಹೋಲಿಗೆ ನಾನು ಲಾಕ್ ಮಾಡಿಕೊಂಡೆ ಐದನೇ ಕಂಬದ ಹೋಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಕಂಬ ಮಾಡಿರ್ತೀವಲ್ಲ ಹೋಲಿರುತ್ತೆ ಅಲ್ಲಿ ಐದನೇ ಕಂಬದ ಹೋಲಿಗೆ ನಾನು ಲಾಕ್ ಮಾಡಿಕೊಂಡೆ ಸೊ ಇಲ್ಲಿ ಕಂಬಗಳು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಐದು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಚೈನ್ ಮಿಸ್ ಮಾಡಿದ್ದೆ ಮತ್ತೆ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಐದು ಚೈನ ಕುಚ್ಚನ್ನು ಕಟ್ಟೋದಕ್ಕೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬರುತ್ತೆ ಸೊ ಫೈವ್ ಚೈನ ಹಾಕಿ ಲಾಕ್ ಮಾಡ್ಕೊಳ್ಳಿ ಇವಾಗ ನಾನು ತ್ರೀ ಚೈನ್ನ ಹಾಕಿದ್ದೀನಿ ನೀವು ಗೊತ್ತಾಗಲಿಲ್ಲ ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಲಾಕ್ ಮಾಡ್ಬೋದು ಅಥವಾ ಕೌಂಟ್ ಮಾಡ್ಕೊಂಡಾದರೂ ಹಾಕ್ಕೊಳ್ಬೋದು ಅಂದರೆ ನಾವು ಇಲ್ಲಿ ಮೂರು ಚೈನ್ ಹಾಕಿರೋದರಿಂದ ಮೂರನೇ ಹೋಲಿಗೆ ಮೂರನೇ ಕಂಬದ ಮೇಲೆ ಲಾಕ್ ಮಾಡಬೇಕಾಗುತ್ತೆ ಈ ರೀತಿ ಮೂರನೇ ಕಂಬದ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಅಲ್ಲಿಂದನೇ ಕರೆಕ್ಟಾಗಿ ಇಲ್ಲಿ ಹಾಕ್ಕೊಂಡ್ರೆ ಅದು ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಅನ್ನೋದಾದರೆ ಇಟ್ಕೊಂಡೆ ಹಾಕ್ಕೊಳ್ಳಿ ಏನೂ ತೊಂದರೆ ಇಲ್ಲ ಸ್ಟ್ರೈ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಬೋದು ಸೊ ನಂತರ ನಾನು ತ್ರೀ ಚೈನ್ನ ಹಾಕ್ಕೊಂಡೆ ಅದನ್ನು ಕೂಡ ಅಷ್ಟೇ ಈ ರೀತಿ ನೋಡಿಕೊಂಡಾದರೂ ಹಾಕ್ಕೊಳ್ಳಿ ಅಥವಾ ಕೌಂಟ್ ಮಾಡಿಕೊಂಡಾದರೂ ಹಾಕ್ಕೊಳ್ಳಿ ಸೊ ಇಲ್ಲಿ ಕಂಬಗಳನ್ನ ಕೌಂಟ್ ಮಾಡಿ ತೋರಿಸ್ತಾ ಇದೀನಿ ನಾನು ನೋಡ್ತಿರ್ಬೋದು ಕಂಬದ ಕೆಳಗಡೆ ನಮಗೆ ಅಲ್ಲಿ ಹೋಲ್ ಇರುತ್ತೆ ಕಂಬದ ಮೇಲೇ ಅಲ್ಲಿ ನಾನು ಲಾಕ್ ಮಾಡ್ತಾಯೀನಿ ಮೂರನೇ ಕಂಬದ ಹೋಲಿಗೆ ಲಾಕ್ ಮಾಡ್ತಾಯೀನಿ ಸೊ ಟೂ ಟೈಮ್ಸ್ ತ್ರೀ ತ್ರೀ ಚೈನ್ನ ಹಾಕಬೇಕು ನಂತರ ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿದ್ದೀನಿ ಇಲ್ಲಿ ನಮಗೆ ಆರ್ಚ್ ಬರುತ್ತೆ ಇನ್ನು ಬಿಗ್ ಆರ್ಚ್ ಬೇಕು ಅನ್ನೋದಾದರೆ ಸಿಕ್ಸ್ ಚೈನ ಹಾಕ್ಕೊಳ್ಬೋದು ನಾನು ಬರೀ ಐದು ಚೈನನ್ನು ಹಾಕಿದ್ದೀನಿ ಇಲ್ಲಿ ಮಾತ್ರ ನಾನು ನಾಲ್ಕನೇ ಕಂಬದ್ದು ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಚೈನಷ್ಟು ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಆರ್ಚ್ ಮಾಡೋದಿದೆ ಹಾಗಾಗಿ ಈ ರೀತಿ ಲೂಸ್ ಆಗಿ ಬರುತ್ತೆ ಇಲ್ಲಿ ಕಂಬಗಳನ್ನ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ನಾನು ನಾಲ್ಕನೇ ಹೋಲಿಗೆ ಲಾಕ್ ಮಾಡಿಕೊಂಡೆ ಫೈ ಚೈನ್ನ ಹಾಕ್ಕೊಂಡು ನಾಲ್ಕನೇ ಹೋಲಿಗೆ ಲಾಕ್ ಮಾಡಿಕೊಂಡೆ ಇವಾಗ ನಾನು ಮತ್ತೆ ಫೈ ಚೈನ್ನ ಹಾಕ್ತಾಯೀನಿ ಮತ್ತೆ ನಾನು ಐದು ಚೈನನ್ನು ಹಾಕಿ ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡಿಕೊಂಡು ಅಂದರೆ ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಲಾಕ್ ಸ್ಟಾರ್ಟ್ ಮಾಡಿದ್ವಲ್ಲ ಅಂದರೆ ಕಂಬ ಚೈನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಐದನೇ ಚೈನ್ ಲಾಕು ಅಲ್ಲಿಗೆ ಲಾಕ್ ಮಾಡ್ತಾಯೀನಿ ಸೊ ಇದನ್ನು ಇದನ್ನು ಎರಡು ಸ್ಟೆಪ್ಪಲ್ಲಿ ಹಾಕೋವಂಥದ್ನ ಒಂದೇ ಸ್ಟೆಪ್ಪಲ್ಲೇ ಹಾಕ್ತಾಯಿ ಹಾಗಾಗಿ ಫೈವ್ ಚೈನ್ ರಿಪೀಟ್ ಹಾಕ್ಕೊಂಡು ಬಂದು ಲಾಕ್ ಮಾಡಿಕೊಂಡು ಇಲ್ಲಿ ತ್ರೀ ಚೈನ್ ಇದೆಯಲ್ವಾ ಸೊ ತ್ರೀ ಚೈನ್ನ ಹಾಕಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯಿನಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅಂದರೆ ನಾನು ಬೇಸ್ಲೈನ್ ಇಲ್ದನೇ ಹಾಕಿರುವಂಥ ಡಿಸೈನ್ಗಳು ತುಂಬಾ ಇದೆ ಸೊ ಅದಕ್ಕೆ ಈ ರೀತಿ ಮಾಡಿರ್ತೀನಿ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇವಾಗ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಫೈ ಫೈ ಚೈನ್ ಎರಡು ಗ್ಯಾಪ್ ಏನಿದೆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾನು ಇಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಥ್ರೆಡ್ಡನ್ನು ತಂದ ಮೇಲೆ ಮೇಲೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಸೊ ಈ ಫೈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಮತ್ತೆ ಲೂಪಿಂದ ಒಂದು ಸಲ ಮತ್ತೆ ಎರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಕಂಬಗಳನ್ನ ನೀಟಾಗಿ ಈ ಫೈ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡಬೇಕು ಇಲ್ಲಿ ಎಷ್ಟು ಕಂಬನ ನಾನು ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ಸೊ ನೀಟಾಗಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಕೊನೆಯಲ್ಲೂ ಕೂಡ ಆ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಂದರೆ ಕಂಬಗಳನ್ನ ಕಂಪ್ಲೀಟ್ ಆದಮೇಲೆ ಮೂರನೇ ಹೋಲಿಗೆ ಲಾಕ್ ಮಾಡ್ತಾಯಿ ಅಂದರೆ ಮೂರನೇ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ ಇಲ್ಲಿ ನಾನು ಒಟ್ಟು ಹನ್ನೊಂದು ಕಂಬನ ಮಾಡಿದ್ದೀನಿ ನಾವು ತ್ರೀ ಚೈನ್ನ ಹಾಕಿರ್ತೀವಿ ನೋಡಿ ಬ್ಯಾಕ್ ಸೈಡಿಂದ ಅದನ್ನು ಕೂಡ ಕೌಂಟ್ ಮಾಡಿಕೊಂಡಾಗ ಕೌಂಟ್ ಮಾಡಿಕೊಂಡಾಗ ಅಲ್ಲಿ ಹನ್ನೆರಡು ಕಂಬ ರೀತಿ ಕಾಣಿಸುತ್ತೆ ಒಟ್ಟು ಹನ್ನೊಂದು ಕಂಬನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಅಥವಾ ತ್ರೀ ಚೈನ್ ಮೂರನೇ ಹೋಲಿಗೆ ಲಾಕ್ ಮಾಡಿಕೊಳ್ಬೇಕು ಇವಾಗ ನಾನು ಮತ್ತೆ ತ್ರೀ ಚೈನ್ನ ಹಾಕಿ ಈ ರೀತಿ ಮೂರು ಕಂಬಗಳನ್ನ ಮೂರನೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತೆ ಇಲ್ಲಿ ಫೈ ಚೈನ್ನ ಹಾಕ್ತಾಯಿ ಸೊ ಈ ಫೈ ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಸೊ ನಿಮಗೆ ಗೊತ್ತಾಗಲಿಲ್ಲ ಅನ್ನೋದಾದರೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕೌಂಟ್ ಮಾಡಿಕೊಂಡು ಐದನೇ ಕಂಬದ ಹೋಲಿಗೆ ಲಾಕ್ ಮಾಡ್ತಾಯೀನಿ ನಂತರ ಮತ್ತೆ ನಾವು ತ್ರೀ ಚೈನ್ನ ಹಾಕಬೇಕು ಸೊ ಇದು ಕುಚ್ಚನ್ನು ಕಟ್ಟೋದಕ್ಕೆ ತ್ರೀ ತ್ರೀ ಚೈನ ನಾವಿಲ್ಲಿ ಟೂ ಟೈಮ್ಸ್ ಹಾಕ್ಕೊಳ್ಬೇಕಾಗುತ್ತೆ ಸ್ಟಾರ್ಟಿಂಗು ಕೂಡ ಅಷ್ಟೇ ಅಲ್ವಾ ಫೈವ್ ಚೈನ್ ಆದಮೇಲೆ ಟೂ ಟೈಮ್ಸ್ ತ್ರೀ ತ್ರೀ ಚೈನ್ನ ಹಾಕ್ಕೊಂಡೆ ಇಲ್ಲೂ ಕೂಡ ಅಷ್ಟೇ ಫೈವ್ ಚೈನ್ ಆದಮೇಲೆ ಎರಡು ಸಲ ತ್ರೀ ತ್ರೀ ಚೈನನ್ನು ಹಾಕ್ಕೊಳ್ಬೇಕು ಕೌಂಟ್ ಮಾಡಿಕೊಂಡು ನಾನಿಲ್ಲಿ ಮೂರನೇ ಚೈನಿಗೆ ಸಾರಿ ಮೂರನೇ ಕಂಬದ ಮೇಲೆ ಲಾಕ್ ಇದೀನಿ ಸೊ ಮತ್ತೆ ತ್ರೀ ಚೈನ್ನ ಹಾಕಬೇಕು ಸಾರಿ ಫ್ರೆಂಡ್ಸ್ ಫೈ ಚೈನ್ನ ಹಾಕಬೇಕು ಸೊ ಇಲ್ಲಿ ನಾಲ್ಕನೇ ಕಂಬಕ್ಕೆ ಇಲ್ಲಿ ಒಂದು ಚೈನಷ್ಟು ಒಳಗಡೆ ಲಾಕ್ ಇದೀನಿ ಆರ್ಚ್ ಮಾಡೋದಕ್ಕಿದೆ ಹಾಗಾಗಿ ಒಂದು ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ನಂತರ ಮತ್ತೆ ನಾನು ಫೈ ಚೈನ್ನೇ ಹಾಕ್ಕೊಳ್ತೀನಿ ಸೊ ರಿಪೀಟ್ ನಾವು ಹಿಂದೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಏನಕ್ಕೆ ಅಂದರೆ ಕಂಬಗಳನ್ನ ಮಾಡ್ತೀವಲ್ಲ ಫ್ರೆಂಡ್ಸ್ ನಿಮಗೇನಾದರೂ ಈ ರೀತಿ ಮಾಡೋದು ಕಷ್ಟನಾದರೆ ಇನ್ನೂ ಒಂದು ಸ್ಟೆಪ್ ಬಂದು ಕೂಡ ನೀವು ಕಂಬಗಳನ್ನ ಮಾಡ್ಕೊಳ್ಬೋದು ಸೊ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮೇಲೆ ಲಾಕ್ ಮಾಡಿ ಹಿಂದೆ ಟರ್ನ್ ಮಾಡಿಕೊಂಡು ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ ಸೊ ತ್ರೀ ಚೈನ್ನ ಹಾಕ್ಕೊಳ್ಳೇಬೇಕಿಲ್ಲಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಕ್ಕಿಂತ ಮುಂಚೆ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಸ್ಟಾರ್ಟಿಂಗ್ ಕಂಬಗಳನ್ನ ಮಾಡ್ಕೊಂಡ್ವಲ್ಲ ಆ ಎರಡು ಫೈವ್ ಫೈ ಚೈನ್ ಇದೆ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಮಾಡಬೇಕು ಸೊ ನಿಮ್ಗೆ ಈ ರೀತಿ ಬೇಡ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು ಆ ಫ ನಾನು ಫೈ ಚೈನ್ನ ಹಾಕಿದ್ವಲ್ಲ ಸ್ಟಾರ್ಟಿಂಗು ಆ ಫೈ ಚೈನ್ ಬದಲಿಗೆ ಒಂದು ಬೀಡನ್ನ ಹಾಕ್ಕೊಂಡು ರಿಪೀಟ್ ಫೈ ಚೈನ್ ತಂದು ಲಾಕ್ ಮಾಡ್ಕೊಳ್ಬೋದು ಅಥವಾ ಈ ರೀತಿನಾದರೂ ಎರಡೂ ಕಂಬಗಳ ಎರಡು ಫೈ ಫೈ ಚೈನನ್ನು ಒಟ್ಟಿಗೆ ಸೇರಿಸ್ಕೊಂಡು ತ್ರಿಬಲ್ ಕ್ರೋಷ್ನ ಮಾಡ್ಕೊಳ್ಬೋದು ನಾನು ಇಲ್ಲೂ ಕೂಡ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡೆ ಹನ್ನೊಂದು ಕ ಹನ್ನೊಂದು ಕಂಬಗಳನ್ನ ಮಾಡಿಕೊಂಡು ಇಲ್ಲಿ ಮೂರನೇ ಕಂಬದ ಹೋಲಿಗೆ ಲಾಕ್ ಮಾಡ್ತಾಯೀನಿ ಸೊ ಕೌಂಟ್ ಮಾಡಿಕೊಂಡು ನಾನು ಮಾಡ್ತಾಯೀನಿ ಡೈರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೇನಾದರೂ ಲಾಕ್ ಮಾಡ್ಬೋದು ಬಟ್ ಆರ್ಚ್ ನೀಟಾಗಿ ಬರುತ್ತೆ ಈ ರೀತಿ ಕೌಂಟ್ ಮಾಡಿಕೊಂಡು ಹಾಕೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ಲಾಕ್ ಮಾಡಿಕೊಂಡೆ ನಂತರ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ತ್ರೀ ಚೈನ್ನ ಹಾಕ್ಕೊಂಡು ಫೈವ್ ಚೈನ್ನ ಹಾಕಬೇಕು ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಫೈ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಲಾಕ್ ಆಯಿತು ಲಾಕ್ ಆದಮೇಲೆ ಫೈ ಚೈನ್ನ ಹಾಕ್ತಾಯೀನಿ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅಂದರೆ ಐದನೇ ಕಂಬ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು ಸೊ ಕುಚ್ಚನ ಕಟ್ಟಬೇಕಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಇದೇ ರೀತಿ ನಾನು ಇನ್ನೂ ಒಂದು ಅರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿ ಕೊನೆಯಲ್ಲೂ ಕೂಡ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ತೀನಿ ಥ್ರೆಡ್ ಅನ್ನು ಕಟ್ ಮಾಡಿ ನಿಡಲ್ ನಮ್ಸೇಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಅದು ಈ ರೀತಿ ಕಂಡರೂ ಕೂಡ ಇನ್ನೂ ಒಂದು ಸ್ಟೆಪ್ ಇದೆ ಅದು ಮೇಲೆ ಅಂತೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನಾನು ಇವಾಗ ಹಾಕ್ತಾ ಇರೋದು ಮೂರನೇ ಸ್ಟೆಪ್ಪು ಸ್ಟಾರ್ಟಿಂಗ್ ಕಲರ್ನೇ ತೊಗೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆಯಲ್ವ ಆ ಫೈ ಚೈನ್ ಒಳಗಡೆ ಒಂದ್ಸರ್ತಿ ಲಾಕ್ ಮಾಡ್ತಾ ಇದೀನಿ ಸೊ ಇಲ್ಲಿ ಕುಚ್ಚು ಬರುತ್ತೆ ಮಾಡ್ಕೊಳ್ಳೋದ್ರಿಂದ ಏನು ಏನು ಚೇಂಜಸ್ ಆಗೋಲ್ಲ ಸೆಕ್ಯೂರ್ ಆಗಿರುತ್ತೆ ಅಂತಷ್ಟೇ ಫೈ ಚೈನಲ್ಲಿ ಲಾಕ್ ಮಾಡಿ ಇವಾಗ ನಾಲ್ಕು ಚೈನನ್ನು ಹಾಕ್ಕೊಳ್ತೀನಿ ಆಲ್ರೆಡಿ ಒಂದು ಚೈನ್ ಸಿಂಗಲ್ ಕ್ರೋಷನ ಮಾಡಿದ್ದೀನಲ್ವಾ ಇವಾಗ ನಾನು ನಾಲ್ಕು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಸೊ ನಿಮಗೆ ಗೊತ್ತಾಗಲಿಲ್ಲ ಅನ್ನೋದ್ರೆ ಫೈವ್ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಈ ಫೈವ್ ಚೈನ್ ಲಾಕ್ ಇದೆಯಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಸೊ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಆ ತ್ರೀ ಚೈನಲ್ಲಿ ಒಂದು ಸತಿ ಲಾಕ್ ಮಾಡ್ಬೋದು ಅಥವಾ ನಾವು ಅಥವಾ ಇಲ್ಲಿಂದನೇ ಕಂಬ ಮಾಡೋದಕ್ಕೆ ಶುರು ಮಾಡ್ಬೋದು ನಾನು ಇಲ್ಲಿ ಯಾವುದೇ ಲಾಕ್ ಮಾಡ್ತಾಯಿಲ್ಲ ಬೀಡನ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ನಾವು ಹಿಂದೆಯಿಂದ ತಂದಿರುವಂಥ ತ್ರೀ ಚೈನ್ ಗ್ಯಾಪ್ ಏನಿದೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಹೋಲಿರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟಾರ್ಟಿಂಗ್ ಹೋಲಿಗೆ ಈ ರೀತಿ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಬೀಡನ್ನ ಮುಂದೆ ಮಾಡಿಕೊಳ್ಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮಾಡೋಕ್ಕಿಂತ ಮುಂಚೆ ಬೀಡನ್ನ ಮುಂದೆ ಮಾಡಿಕೊಂಡು ಎರಡ್ರ ದಾರದಿಂದ ಒಂದು ಸಲ ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ನಾನು ಇವಾಗ ತ್ರೀ ಚೈನ್ನ ಹಾಕ್ತಾಯೀನಿ ಸೊ ಬೀಡನ್ನ ಮುಂದೆ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಗೊತ್ತಾಗ್ಬಿಡುತ್ತೆ ನಾವು ಕಂಬ ಮಾಡಬೇಕಿದ್ರೆ ಬೀಡ್ ಮುಂದೆ ಬರುತ್ತೆ ಬಂದಿಲ್ಲ ಅನ್ನೋದಾದರೆ ಮುಂದೆ ಮಾಡಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಇವಾಗ ನಾನು ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ನಿಡಲನ್ನ ಹಾಕಿ ತ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿಕೊಂಡೆ ಒಂದು ಪಿಕೋಟ್ ಆಯಿತು ಫ್ರೆಂಡ್ಸ್ ಇಲ್ಲಿ ಮತ್ತೊಂದು ಬೀಡನ್ನ ಮುಂದೆ ಪಾಸ್ ಮಾಡ್ಕೊಳ್ತಾಯೀನಿ ಮುಂದೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಇಲ್ಲಿ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಕಂಬಗಳ ಮೇಲೆ ಅಲ್ಲಿ ನಿಡಲ್ನ ಚುಚ್ಚಿ ನ ತಂದು ಡಬಲ್ ಕೃಷಿ ಕಂಬ ಸಾರಿ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಸೊ ಪ್ರತಿ ಕಂಬದ ಮೇಲೆ ನಾವು ಕಂಬನ ಮಾಡಬೇಕು ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಮಾಡಬೇಕು ಹೋಗಿ ನ ತಂದೆ ಬೀಡನ್ನ ಮುಂದೆ ಮಾಡಿಕೊಂಡು ಎರಡು ಎರಡು ದಾರದಿಂದ ಬಂದು ಎರಡು ದಾರದಿಂದ ಒಂದ್ಸಲ ಥ್ರೆಡ್ಡನ್ನು ಹೇಳ್ಕೊಂಡೆ ಇವಾಗ ನಾನು ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಎರಡು ಪಿಕೋಟ್ ಆಯಿತು ಮತ್ತೊಂದು ಬೀಡನ್ನ ಮುಂದೆ ಇದ್ದೀನಿ ಬೀಡನ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ತಕೊಂಡು ಕಂಬದ ಮೇಲೆ ಹೋಲ್ ಹೋಲ್ಗಳು ಕಾಣಿಸುತ್ತೆ ಅಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಬೀಡನ್ನ ಮುಂದೆ ಮಾಡಿ ಎರಡರಿಂದ ಒಂದು ಎರಡರಿಂದ ಒಂದು ಸೊ ನಾವಿಲ್ಲಿ ಎಕ್ಸ್ಟ್ರಾ ಬೀಡ್ಗಳನ್ನ ಹಾಕೊಳ್ಳೋದೇ ಬೇಕಿಲ್ಲ ಈ ರೀತಿ ಮುಂದೆ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಅಲ್ಲೊಂದು ಬೀಡ್ದು ರೌಂಡ್ ಶೇಪಲ್ಲಿ ಲೈನ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೊಂದು ಬೀಡ್ನ ಮುಂದೆ ಮಾಡಿಕೊಂಡೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಬೀಡ್ನ ಮುಂದೆ ಮಾಡಿಕೊಂಡು ಎರಡು ದಾರದಿಂದ ಬಂದು ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿ ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಸ್ಟೆಪ್ಪು ಕೂಡ ಅಷ್ಟೇ ತುಂಬಾ ಈಸಿ ಇದೆ ಸೊ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದು ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ಒಟ್ಟು ಹನ್ನೆರಡು ಕಂಬ ಇರುತ್ತಲ್ವಾ ಹನ್ನೆರಡು ಕಂಬದ ಮೇಲೂ ಕೂಡ ಈ ರೀತಿ ಪಿಕೋಟ್ನ ಮಾಡಬೇಕು ಈ ರೀತಿ ಆರ್ಚ್ ಬರುತ್ತೆ ನಂತರ ನಾನಿಲ್ಲಿ ತ್ರೀ ಚೈನ್ ಒಳಗಡೆ ಸಲ ಏನಾದರೂ ಲಾಕ್ ಮಾಡ್ಬೋದು ಅಥವಾ ಲಾಕ್ ಮೇಲೆ ಆದರೂ ಲಾಕ್ ಮಾಡ್ಬೋದು ನಾನಿಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ ಫೈ ಚೈನ್ ಇದೆ ಫೈ ಚೈನ್ನ ಹಾಕಬೇಕು ಫೈ ಚೈನ್ ಮೇಲೆ ಫೈವ್ ಚೈನ್ನ ಹಾಕ್ತಾ ಇದೀನಿ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ನಂತರ ನಾನಿಲ್ಲಿ ಬೀಡನ್ನ ಮುಂದೆ ಮಾಡಿಕೊಳ್ತೀನಿ ಫ್ರೆಂಡ್ಸ್ ಬೀಡನ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಇಲ್ಲಿ ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಬೀಡನ್ನ ಮುಂದೆ ಮಾಡಿಕೊಂಡು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮಾಡಿ ತ್ರೀ ಚೈನ್ನ ಹಾಕಬೇಕು ನಂತರ ಅದೇ ಕಂಬದ ಕೆಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಕಂಬದ ಮೇಲೆ ಪಿಕೋಟ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದರಲ್ಲೇ ಇದಕ್ಕಿಂತ ನಿಮ್ಗೆ ಏನಾದರೂ ಬಿಗ್ ಆರ್ಚ್ ಬೇಕು ಅನ್ನೋದಾದರೆ ಸ್ವಲ್ಪ ದೊಡ್ಡ ಇದಕ್ಕಿಂತ ಸ್ವಲ್ಪ ದೊಡ್ಡ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿರುವಂಥ ಹರ್ಚ್ ಆರ್ಚ್ ಬೇಕು ಅನ್ನೋದಾದರೆ ನಾನು ಆರ್ಚ್ ಅಂತ ಫೈವ್ ಚೈನ್ನ ಹಾಕ್ಕೊಂಡಲ್ಲ ಅಲ್ಲಿ ನೀವು ಸಿಕ್ಸ್ ಚೈನ್ನ ಹಾಕ್ಕೊಳ್ಳಿ ಸಾಕು ಇದಕ್ಕಿಂತ ಸ್ವಲ್ಪ ಬಿಗ್ ಆರ್ಚ್ ಬರುತ್ತೆ ಸೊ ಇದೇ ರೀತಿ ನಾನು ಈ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಆರ್ಚ್ ಇರ್ತೀನಿ ಇಲ್ಲೂ ಕೂಡ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಇಲ್ಲಿ ನಾನು ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬರುತ್ತೆ ಸೊ ಇವಾಗ ನಾನು ಆ ತ್ರೀ ಚೈನಲ್ಲಿ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ ಏನಕ್ಕೆ ಅಂದರೆ ಸ್ಟಾರ್ಟಿಂಗ್ ಆರ್ಚಲ್ಲಿ ನನಗೆ ಅನ್ನಿಸ್ತು ಸ್ವಲ್ಪ ಸ್ಲಾಟಿಂಗ್ ಆಯಿತು ಅಂತ ಅನಿಸ್ತು ಆರ್ಚು ಅದಕ್ಕೋಸ್ಕರ ಈ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸತಿ ಲಾಕ್ ಮಾಡ್ತೀನಿ ಅಲ್ಲಿ ಡೈರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಈ ತ್ರೀ ಚೈನ್ ಲಾಕಲ್ಲಿ ಸತಿ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡಿಕೊಳ್ಬೇಕು ತ್ರೀ ಚೈನ್ ಒಳಗಡೆ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಈ ರೀತಿ ಮಾಡೋದ್ರಿಂದ ಅರ್ಚು ಸ್ವಲ್ಪ ರೌಂಡ್ ಶೇಪ್ ರೌಂಡು ಶೇಪಲ್ಲಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನಾನಿಲ್ಲಿ ಫೈ ಚೈನ್ನ ಹಾಕ್ಕೊಳ್ತಾಯೀನಿ ಸೊ ಫೈ ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಅದನ್ನು ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಇನ್ನೂ ಒಂದು ಆರ್ಚ್ ಇದೆಯಲ್ವಾ ಅದನ್ನು ಕೂಡ ಪೂರ್ತಿ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬನೇ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಎಲ್ಲ ಕಂಬಗಳ ಮೇಲೂ ಕಂಬನ ಮಾಡಿ ಪಿಕೌಟ್ನ ಮಾಡಿಕೊಂಡಾಗ ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದನ್ನು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಇದೇ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ಳಿ ಈ ರೀತಿ ಆರ್ಚ್ ಕಾಣಿಸುತ್ತೆ ಇದಕ್ಕೆ ನಾನು ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟದ ಮೇಲೆ ಈ ರೀತಿ ಕಾಣಿಸುತ್ತೆ ಕುಚ್ಚ ಬಂದು ಇಲ್ಲಿ ನಾನು ಇನ್ನೂರು ಏಳೆ ಥ್ರೆಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿದೆ ಇದಕ್ಕೆ ಬೇಕಿದ್ರೆ ನೀವು ಸ್ಟೋನ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ ಅಲ್ಲಿ ಬೇಕಿದ್ರೆ ಬೀಡ್ಗಳನ್ನೂ ಕೂಡ ಹಾಕ್ಕೊಳ್ಬೋದು ಫ್ರೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಸೆವೆನ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಮತ್ತು ತುಂಬ ಈಸಿನೂ ಕೂಡ ಇದೆ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಇದು ಮೂರೇ ಸ್ಟೆಪ್ ಆಗಿರೋದು ಆಗಿದ್ರೂ ಕೂಡ ಸ್ವಲ್ಪ ಥ್ರೆಡ್ ವರ್ಕು ತುಂಬಾ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಥ್ಯಾಂಕ್ ಯು